ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಸ್ನೇಹಿತರೆ, ಜಸ್ಟ್ ಈಗ ಕೆಲವೊಂದು ವಿಡಿಯೋನ ನೋಡಿದೆ. ಅದನ್ನು ನೋಡಿದಾಗ ಅನಿಸಿದ್ದು ಒಂದೇ, ಇನ್ನೂ ಜಿ ಪಿ ಎಸ್ ಟಿ ಆರ್ ಕ್ರೇಜ್ ಕಡಿಮೆ ಆಗಿಲ್ಲ ಅಂತ. ಈಗಾಗಲೇ ಒಂದಿಷ್ಟು ಒಂದು ಲಿಸ್ಟ್ ಅನ್ನ ಬಿಟ್ಟಿದ್ರು ಕೂಡ ಅದ್ರ ಕ್ರೇಜ್ ಕಡಿಮೆ ಆಗಿಲ್ಲ. ಯಾಕಂದ್ರೆ ಇಲ್ಲಿ ಹರಿದಾಡುತ್ತಿರುವ ವಿಷಯಗಳು ಆ ರೀತಿ ಇದೆ ಸ್ನೇಹಿತರೆ. ಸ್ನೇಹಿತರೆ, ಇದು ನನ್ನದೊಂದು ಅಭಿಪ್ರಾಯ. ಜಿ ಪಿ ಎಸ್ ಟಿ ಆರ್ ಅಲ್ಲಿ ಆದಂತಹ ಕೆಲವೊಂದು ತಪ್ಪುಗಳು, ಅವುಗಳನ್ನ ಸರಿಪಡಿಸ್ಕೋಬೇಕು. ಅಂತಹ ತಪ್ಪುಗಳು ಯಾವುವು ಅವನ್ನ ಸ್ವಲ್ಪ ಲಿಸ್ಟ್ ಮಾಡಿದ್ದೀನಿ ಸ್ನೇಹಿತರೆ. ಕೆಲವೊಂದು ಗ್ರೂಪ್ ಅಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ಆಗ್ತಿದೆ, ಅದನ್ನ ನಿಮ್ ಮುಂದೆ ತರ್ತಾ ಇದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ತುಂಬಾ ಶೇರ್ ಮಾಡಿ, ಸಾಧ್ಯವಾದ್ರೆ ನಮ್ಮ ಶಿಕ್ಷಣ ಸಚಿವರಿಗೆ ರೀಚ್ ಆಗೋ ರೀತಿ ಮಾಡಿ ಸ್ನೇಹಿತರೆ. ಓಕೆ, ಹಾಗಾದ್ರೆ ಏನಪ್ಪ ಇವತ್ತಿನ ವಿಚಾರ ಅಂತ ನೋಡೋದಾದ್ರೆ, ಜಿ ಪಿ ಎಸ್ ಟಿ ಆರ್ ಗೊಂದಲದ ಗೂಡು. ಹೌದು ಸ್ನೇಹಿತರೆ, ಇದೀಗ ಜಿ ಪಿ ಎಸ್ ಟಿ ಆರ್ ನೇಮಕಾತಿ ಗೊಂದಲದ ಗೂಡಾಗಿದೆ. ಅದರಲ್ಲೂ ಯೂಟ್ಯೂಬ್ ಚಾನೆಲ್ಗಳಿಂದ ಮತ್ತಷ್ಟು ಅದು ಹೆಚ್ಚಾಗ್ತಾ ಇದೆ, ಕ್ರೇಜ್ ಕೂಡ ರೈಸ್ ಆಗ್ತಿದೆ. ಹಾಗಾದ್ರೆ ಏನಾಗ್ತಾ ಇದೆಯಪ್ಪ ಅಂದ್ರೆ ಸ್ನೇಹಿತರೆ, ನನಗೆ ನೋಡ್ಬೇಕಾದ್ರೆ ನನಗೆ ಸಿಕ್ಕಂತಹ ಪ್ರಮುಖ ಅಂಶಗಳನ್ನ ನಾನು ಇಲ್ಲಿ ತಂದಿದ್ದೇನೆ. ಮೊದಲನೇ ಅಂಶ, ಈ ಬಾರಿ ಜಿ ಪಿ ಎಸ್ ಟಿ ಆರ್ ಮಾಡಬೇಕಾದ್ರೆ ಸರ್ಕಾರ ಒಂದು ಖಡಕ್ ತೀರ್ಮಾನವನ್ನ ತೆಗೆದುಕೊಂಡಿತ್ತು. ಅದೇನಪ್ಪ ಅಂತಹ ಖಡಕ್ ತೀರ್ಮಾನ ಅಂದ್ರೆ ಸ್ನೇಹಿತರೆ, ಎರಡು ಕಡೆ ಎಕ್ಸಾಮ್ ಬರೀಬೇಕಾಗಿದ್ದನ್ನ ಬ್ರೇಕ್ ಆಯ್ತು. ಎರಡು ಕಡೆ ಎಕ್ಸಾಮ್ ಅಂದ್ರೆ ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ ಎಚ್ ಕೆ ಎರಡು ಕಡೆ ಬರೆಯಲು ಅವಕಾಶವನ್ನ ಈ ಮುಂಚೆ ಕೊಟ್ಟಿತ್ತು. ಆದ್ರೆ ಈ ಬಾರಿ ಸರ್ಕಾರ ಖಡಕ್ ಆಗಿ ಒಂದೇ ಎಕ್ಸಾಮ್ ಅನ್ನ ಮಾಡ್ತು. ರೀಸನ್ ಅಂದ್ರೆ, ಇಲ್ಲಿ ಸೆಲೆಕ್ಟ್ ಆದರೂ ಅಲ್ಲಿ ಸೆಲೆಕ್ಟ್ ಆಗ್ತಾರೆ, ಅಲ್ಲಿ ಸೆಲೆಕ್ಟ್ ಆದರೂ ಇಲ್ಲಿ ಸೆಲೆಕ್ಟ್ ಆಗ್ತಾರೆ, ಸೊ ಜಾಬ್ಗಳು ಖಾಲಿ ಉಳಿತವೆ ಅನ್ನುವಂತ ಒಂದು ರೀಸನ್. ಗೆ ಇಲ್ಲಿ ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ, ಸ್ವಾಮಿ ಅಲ್ಲಿ ಖಾಲಿ ಉಳಿದ್ರೆ ಅದರ ಹಿಂಬದಿ ಅಂದ್ರೆ ಅದರ ಹಿಂದಗಡೆ ಯಾರಿದ್ರು ಅವರಿಗೆ ನೀವು ಜಾಬ್ ಅನ್ನ ಕೊಡಬಹುದಾಗಿತ್ತು. ಆದ್ರೆ ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ, ಎರಡು ಕಡೆ ಬರೆಯೋ ಅವಕಾಶವನ್ನ ಕಿತ್ತಾಕಿದ್ರಿ. ಕ್ಲಿಯರ್? ಇನ್ನು ಅದಕ್ಕೆ ಏನೇನೋ ಉತ್ತರಗಳನ್ನ ಹೇಳಿದ್ರಿ, ಸಮರ್ಥಿಸ್ಕೊಳ್ರಿ, ಅದಕ್ಕೆ ಸರಿ. ಆದ್ರೆ ಈಗ ನೀವು ಮಾಡ್ತಿರೋದಾದ್ರೂ ಏನಪ್ಪ, ಇನ್ ಸರ್ವಿಸ್ನವ್ರಿಗೆ ಅವಕಾಶ. ಈಗ ಅಲ್ಲಿ ಎರಡು ಕಡೆ ಬರೆದ್ರೆ ಖಾಲಿ ಉಳಿಯುತ್ತೆ, ಈಗ ಇನ್ ಸರ್ವಿಸ್ನವರು ಇಲ್ಲಿ ಬಂದು ಜಾಬ್ ತಗೊಂಡ್ರೆ ಖಾಲಿ ಉಳಿಯಲ್ವಾ? ಎಂತ ಪ್ಲಾನ್! 3,000ಕ್ಕೂ ಅಧಿಕ ಜನ ಇನ್ ಸರ್ವಿಸ್ನವರು ಮತ್ತೆ ಟೀಚರ್ ಆಗ್ತಾ ಇದಾರಂತೆ. ಹಾಗಾದ್ರೆ ಈ 3,000 ಜನ ಉಳಿದಂತಹ ಅರ್ಹರಾಗಿ ಒಂದಿಷ್ಟು ಒಂದ್ ಲಿಸ್ಟ್ ಇಂದ ಬಂದ್ರಂತಲ್ಲ, ಅವರ ಕತೆ ಏನಾಗ್ಬೇಕು? ಎರಡು ಎಕ್ಸಾಮ್ ಬರೆಯೋಕಾದ್ರೆ ಜಾಬ್ಗಳು ಖಾಲಿ ಉಳಿಯುತ್ತೆ, ಇನ್ ಸರ್ವಿಸ್ನವ್ರು ಬಂದ್ರೆ ನಿಮಗೆ ಜಾಬ್ಗಳು ಖಾಲಿ ಉಳಿಯಲ್ಲ. ಇದು ಇನ್ನು ಮಹಿಳೆಯರಿಗೆ ಜಾತಿ ಆದಾಯದ ಗೊಂದಲ ಪತ್ರ. ಅಂದ್ರೆ ಸ್ನೇಹಿತರೆ, ಈಗೇನಾದ್ರೂ ನೀವು ಒಂದ್ ವೇಳೆ ಮಹಿಳೆಯರು ಮದುವೆ ಆಗಿದ್ರು ಅಂದ್ರೆ ಅವರು ಗಂಡನ ಮನೆಗೆ ಹೋಗ್ಬಿಟ್ರೆ ಅವರ ಕ್ಯಾಸ್ಟ್ ಬದಲಾಗ್ಬಿಡುತ್ತೆ, ಅವರ ಜಾತಿ ಆದಾಯ ಬದಲಾಗ್ಬಿಡುತ್ತೆ. ಹಾಗಾದ್ರೆ ಅವರು ಓದಿದ್ದಕ್ ಬೆಲೆ ಇಲ್ಲ, ಅವರು ಜಾತಿಗೆ ಬೆಲೆ ಇಲ್ಲ, ಅವ್ರು ಮದುವೆ ಆಗಿದ ತಕ್ಷಣ ಬದಲಾಗ್ಬಿಡುತ್ತಾ? ಸೊ ಅವರನ್ನ ಇದೀಗ ಹೊರಗಡೆ ಇಟ್ಟಿದ್ದಾರೆ, ಅವರು ಇದೀಗ ಕೇಸ್ ಹಾಕಿದ್ದಾರೆ, ಕೋರ್ಟ್ ಅಲ್ಲಿ ನಡೀತಾ ಇದೆ, ಅದು ಒಂದು ತೀರ್ಮಾನ ಪಡಿತಾ ಇದೆ. ಅಷ್ಟರೊಳಗಡೆ ಮತ್ತಷ್ಟು ಗೊಂದಲಗಳು ಈಗ ಎದ್ದಿದೆ ಸ್ನೇಹಿತರೆ. ಇನ್ನು ಮಹಿಳೆಯರಿಗೆ ಮೀಸಲಾತಿ. ಹೌದು ಸ್ನೇಹಿತರೆ, ಶೇಕಡ 50%ರಷ್ಟು ಮೀಸಲಾತಿ. ಅಲ್ಲಪ್ಪ, ನೀನು ಸೆಲೆಕ್ಷನ್ ಲಿಸ್ಟ್ ಅನ್ನ ಎಲ್ಲವನ್ನ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ, ಮಹಿಳೆಯರಿಗೆ ಮೀಸಲಾತಿಯನ್ನ ಕೊಡದಿದ್ರು ಕೂಡ ಅವರು ಅಷ್ಟು ಹುದ್ದೆಗಳು ಸೆಲೆಕ್ಟ್ ಆಗ್ತಾ ಇದ್ರು. ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಿರೋ ಕಾರಣದಿಂದ ಈಗ ಒಂದ್ ಕ್ಯಾಟಗರಿಲಿ ಎರಡು ಪೋಸ್ಟ್ ಇದ್ರೆ ಅದು ಮಹಿಳೆಯರಿಗೆ ಒಂದು ಕೊಡ್ಲೇಬೇಕು, ಮತ್ತೆ ಅದು ಇನ್ನೊಂದು ಉಳಿಯುತ್ತಲ್ಲ ಅದ್ರೊಳಗಡೆ ಇವರಿಬ್ರಿಗೆ ಹೊಡೆದಾಗ ಮತ್ತೆ ಮಹಿಳೆಯರಿಗೆ ಸಿಗ್ಬೇಕು ಅನ್ಸುತ್ತೆ. ಸೊ ಸ್ನೇಹಿತರೆ, ಈಗ ಮಹಿಳೆಯರಿಗೆ ಅದು ಟೀಚರ್ ವಿಚಾರದಾಗ ಬಂದಾಗ ಮಹಿಳೆಯರಿಗೆ ಮೀಸಲಾತಿ ಅವಶ್ಯಕತೆ ಇದೆಯಾ ಅಂತ ನಾವು ಸೆಲೆಕ್ಷನ್ ಲಿಸ್ಟ್ ಅನ್ನ ನೋಡಿ ಅರ್ಥಕೋಬೇಕಾಗಿದೆ. ಇನ್ನು ಡಿಗ್ರಿ ಪರ್ಸೆಂಟೇಜ್. ಹೌದು ಸ್ನೇಹಿತರೆ, ಇದೊಂದು ದೊಡ್ಡ ಚರ್ಚೆ ಆಗ್ತಾ ಇದೆ. ಡಿಗ್ರಿಯಲ್ಲಿ ನಾನ್ ಸೆಮಿಸ್ಟರ್ ಇದ್ದಾಗ ಪರ್ಸೆಂಟೇಜ್ಗಳು ಕಡಿಮೆ ಇದೆ, 60-65 ಎಲ್ಲ ಇದೆ. ಈಗ ಬರ್ತಿರೋರೆಲ್ಲ 80 ಮೇಲಿದ್ದಾರೆ. ಇಲ್ಲಿ ಏನ್ ಸಮಸ್ಯೆ ಅಂದ್ರೆ, ಟೋಟಲ್ ಕೌಂಟಿಗೆ ಬಂದಾಗ ಅವ್ರದ್ದು 60 ಇದ್ರೆ 12 ಆಗುತ್ತೆ, ಇವ್ರ 80 ಇದ್ರೆ 16 ಆಗುತ್ತೆ. ಇಲ್ಲಿ 4% ಜಾಸ್ತಿ ಆಗೋದ್ರಿಂದ ಡಿಗ್ರಿಯಲ್ಲಿ ಯಾರದ್ದು ಕಡಿಮೆ ಪರ್ಸೆಂಟೇಜ್ ಬಂದಿದ್ದಾರೆ ಅವ್ರು ಟೀಚರೇ ಆಗಂಗಿಲ್ಲ. 4% ತೆಗಿಬೇಕು ಅಂದ್ರೆ 8 marks ಅಂದ್ರು 8 × 32, 8 × 32 ಮಾರ್ಕ್ ಅನ್ನ ನಿಮ್ಗಿನ ಹೆಚ್ಚುಗೆ ತೆಗಿಬೇಕು ಸಿಇಟಿ ಇಲ್ಲಿ ಅಂದ್ರೆ ಅದು ತಮಾಷೆ ವಿಷಯನ. ಇನ್ನು ಬಿಇಡಿ ಡಿಇಡಿ ಪರ್ಸೆಂಟೇಜ್ ಕೂಡ ನಿಮ್ಗೆ ಗೊತ್ತಿದೆ, ಅದನ್ನು ಕೂಡ ಸೇರಿಸ್ತಾ ಇದ್ದಾರೆ. ಅದು ಕೂಡ ದೊಡ್ಡ ಅನ್ಯಾಯ ಸ್ನೇಹಿತರೆ, ಯಾಕಂದ್ರೆ ಡಿಗ್ರಿ ಪರ್ಸೆಂಟೇಜ್ ಅನ್ನ ತೆಗಿಲಿ, ಈಗ ಲೆಕ್ಚರರ್ ಪೋಸ್ಟ್ ಎಲ್ಲ ಏನಿದೆ ಏನ್ ಸಿಇಟಿ ಮಾಡ್ತಾರೆ ಅದ್ರ ರೀತಿ ಮಾಡ್ಕೊಂಡು ಹೋಗ್ಬೋದಲ್ವಾ ಸ್ನೇಹಿತರೆ. ಅದನ್ನು ಬಿಟ್ಟು ಇವ್ರು ಡಿಗ್ರಿದು ಸೇರಿಸ್ಬೇಕಂತೆ, ಟಿಇಟಿ ಸೇರಿಸ್ಬೇಕಂತೆ, ಬಿಇಡಿ ಮತ್ತೆ ಡಿಇಡಿ ಎರಡು ಸೇರಿಸ್ಬೇಕಂತೆ. ಇದೇ ಸ್ನೇಹಿತರೆ, ಈಗ ನನ್ನ ಡಿಗ್ರಿ ಚೆನ್ನಾಗಿ ಓದಿಲ್ಲ,
ಈಗ ನಾನು ಹಂಗಾದ್ರೆ ಈಗ ಚೆನ್ನಾಗಿ ಓದಿ ಟೀಚರ್ ಆಗಿ ಬರ್ದ, ಹಾಗಾದ್ರೆ ಡಿಗ್ರಿಲಿ ಚೆನ್ನಾಗಿ ಓದಿದ್ರೆ ಮಾತ್ರ ಚೆನ್ನಾಗಿ ಟೀಚಿಂಗ್ ಮಾಡ್ತಾರ, ಡಿಗ್ರಿಲಿ ಫೇಲ್ ಆಗಿ ಮತ್ತೆ ಪಾಸ್ ಆಗಿ ಬಂದು ಸಿ ಇ ಟಿ ಚೆನ್ನಾಗಿ ಮಾಡಿದ್ರೆ ಅವರು ಟೀಚರ್ ಆಗ ಅರ್ಹರಲ್ವಾ? ಇದನ್ನ ಕೇಳಿದ್ರೆ ನೀನೇ ಹೋಗಿ ಕೇಳು ಅಂತಾರೆ. ಇನ್ನು ಬರವಣಿಗೆ, ನಿಮ್ಗೆ ಗೊತ್ತಿದೆ ಸ್ನೇಹಿತರೆ, ಈಗಾಗಲೇ ಬರವಣಿಗೆ ಬೇರೆ ಇದೆ, ಏನೋ ಟಿಕ್ ಮಾರ್ಕ್ ಅದು ಬಹು ಆಯ್ಕೆ ಪ್ರಶ್ನೆಗಳಿಗೆ ಓಕೆ, ಯಾವುದೇ ಸಮಸ್ಯೆ ಇಲ್ಲ. ಇನ್ನು ಎರಡು ಪೇಪರ್ಗಳು ಬರವಣಿಗೆ ಇದೆ. ಆ ಬರವಣಿಗೆಯಲ್ಲಿ ರೀಕೌಂಟ್ ಇದೆಯಂತೆ, ಅದನ್ನ ಈ ಬಾರಿ ಮಾಡ್ಲೇ ಇಲ್ಲ ಬಿಡಿ, ರೀಕೌಂಟ್ ಇದೆಯಂತೆ, ರಿವಲ್ವೇಷನ್ ಇಲ್ವಂತೆ. ಅವ್ರು ಮಾಡಿದ್ದೆ ಫೈನಲ್ ಅಂತೆ. ಎಸ್ ಎಲ್ ಸಿಗೆ ರಿವಲ್ವೇಷನ್ ಇದೆ, ಪಿ ಯು ಸಿಗೆ ರಿವಲ್ವೇಷನ್ ಇದೆ, ಇದಕ್ಕೆ ಮಾತ್ರ ರಿವಲ್ವೇಷನ್ ಇಲ್ಲ. ಯಾಕೆ ಇದಕ್ಕೆ ರಿವಲ್ವೇಷನ್ ಹಾಕಿದ್ರೆ ಏನಾದ್ರೂ ಸಮಸ್ಯೆ ಆಗುತ್ತಾ? ಹೆಂಗಿದ್ರು ಮಾಡೋದೇ ಲೇಟು, ಇನ್ನೊಂದು ತಿಂಗಳು ಜಾಸ್ತಿ ಆಗುತ್ತೆ. ಯಾರು ಕರೆಕ್ಟ್ ಆಗಿ ಬರೆದಿರ್ತಾನೋ ಅವನಿಗೆ ನ್ಯಾಯ ಸಿಗುತ್ತೆ, ಅದನ್ನ ಬಿಟ್ಟು ಇಲ್ಲದೆಲ್ಲ ಮಾಡೋದೆಲ್ಲ ಹೋಗೋದು. ಇನ್ನು ಸ್ನೇಹಿತರೆ ಇಷ್ಟೇ ಅಲ್ಲ, ಇದೀಗ ಯೂಟ್ಯೂಬ್ಗಳಲ್ಲೇ ಒಂದು ರೀತಿ ಜಗಳಕ್ಕೆ ಶುರುವಾಗಿದೆ. ಯಾವ ರೀತಿ ಅಂದ್ರೆ, ನಾನೇ ಫಸ್ಟ್ ಯೂಟ್ಯೂಬ್ ಅಲ್ಲಿ ಇದು ಮಾಡಿದ್ದು, ನಾನೇ ಫಸ್ಟ್ ಇದು ಮಾಡಿದ್ದು, ಅದೊಂಥರ ಆದ್ರೆ ಇನ್ನು ಏನು ಜಿ ಪಿ ಎಸ್ ಟಿ ಪ್ರೋಸೆಸ್ ಏನಿದೆ ಸ್ಟೇ ಆಗುತ್ತೆ, ಕೋರ್ಟ್ ಕೇಸ್ ಹೋಗಿದೆ, ಏ ಅದಲ್ಲ ಹೀಗೆ, ಒಬ್ರು ಹೇಳ್ತಾರೆ ಅದ್ ಹಿಂಗ್ ಮಾಡ್ಬೇಕಿತ್ತು, ಇದೊಬ್ಬ ಹೇಳ್ತಾರೆ ಹಿಂಗ್ ಮಾಡ್ಬೇಕಿತ್ತು, ಏ ಅದು ಸರಿ ಇದು ಸರಿ, ಬರೇ ಇದೇ ಆಗ್ತಾ ಇದೆ ಸ್ನೇಹಿತರೆ. ಆದ್ರೆ ಖಡಕ್ ಆಗಿ ಯಾರು ಕೂಡ ಖಡಕ್ ಆದ ಇನ್ಫಾರ್ಮೇಶನ್ ಅನ್ನ ಕೊಡ್ತಿಲ್ಲ. ಯಾಕೆ ಶಿಕ್ಷಣ ಸಚಿವರು ಕೂಡ ಏನ್ರ ಬಗ್ಗೆನೂ ಮಾತಾಡ್ತಾ ಇಲ್ಲ, ರೂಲ್ಸ್ ಇಸ್ ರೂಲ್ಸ್ ಅಂತ ಹೇಳ್ತಿದ್ದಾರೆ. ರೂಲ್ಸ್ ಅನ್ನ ಯಾರಪ್ಪ ಮಾಡಿದ್ದೋ ನೀವೇ ತಾನೇ, ಅದೇನ್ ರೂಲ್ಸ್ ಅಂತ ಬದಲಾಯಿಸಬಹುದು ತಾನೇ? ಒಟ್ಟಲ್ಲಿ ಗೊಂದಲದ ಗೂಡಾಗಿದೆ ಸ್ನೇಹಿತರೆ. ಇದು ನನ್ನ ಅಭಿಪ್ರಾಯ, ಯಾರು ಯೂಟ್ಯೂಬ್ ಅಲ್ಲಿ ಏನಾದ್ರೂ ಅಂದ್ಕೊಳ್ಳಿ, ಸದ್ಯಕ್ಕೆ ಇದು ಸ್ಟೇ ಆದಷ್ಟು ಹುಡುಗರ ಭವಿಷ್ಯವಂತೂ ಹಾಳಾಗೋದು ಖಚಿತ ಸ್ನೇಹಿತರೆ. ಈಗಲೇ ಶಾಲೆಗಳಲ್ಲಿ ಶಿಕ್ಷಕರಿಲ್ಲದೆ ಒದ್ದಾಡ್ತಾ ಇದ್ದಾರೆ. ಮತ್ತೆ ಇದನ್ನು ಇನ್ನೊಂದು ಸ್ವಲ್ಪ ದಿನ ಹೇಳ್ಕೊಂಡು ಹೋದ್ರೆ ಮಕ್ಕಳ ಶಿಕ್ಷಣದ ಮೇಲೆ ತುಂಬಾ ಪರಿಣಾಮ ಬೀರೋದಂತೂ ಪಕ್ಕ. ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ಇನ್ನೊಂದು ವಿಚಾರ ಸ್ನೇಹಿತರೆ, ಹೀಗೆ ನೋಡ್ಬೇಕಾದ್ರೆ ಮೆಸೇಜ್ ಅಲ್ಲಿ ಇನ್ನೊಂದಿತ್ತು, ಸರ್ ಡಿ ಇ ಡಿ ಮಾಡಿದವ್ರು ಎಲ್ಲಿ ಹೋಗ್ಬೇಕು ಅಂತ. ಹೌದು ಸ್ನೇಹಿತರೆ, ಇದೀಗ ಜಿ ಪಿ ಎಸ್ ಟಿ ಆರ್ ಕರೆದಿದ್ದಾರೆ, ಅದರಲ್ಲಿ ಡಿಗ್ರಿ ಮಾಡ್ಕೊಂಡಿರೋರು ಜಿ ಪಿ ಎಸ್ ಟಿ ಆರ್ ಬರೆದಿದ್ದಾರೆ ಡಿ ಎಡ್. ಇನ್ನ ಡಿಗ್ರಿ ಮಾಡ್ಕೊಳ್ಳದೆ ಉಳಿದಿರುವಂತಹ ಡಿ ಎಡ್ ಅವರು ಎಲ್ಲಿಗೆ ಹೋಗ್ಬೇಕು? ಸುಮಾರು 10-12 ವರ್ಷ ಆಯ್ತು ಸ್ನೇಹಿತರೆ, ಅವ್ರಿಗೆ ಒಂದು ಟೀಚರ್ ಪೋಸ್ಟ್ ಕರೆದು 1-5 ಅವ್ರೆಲ್ಲಿ ಹೋಗ್ಬೇಕು? ಅವ್ರು ಡಿ ಎಡ್ ಮಾಡಿದ್ದೇ ಅನ್ಯಾಯನಾ? ಈಗಲೇ ಕರೋದ್ರಲ್ಲಿ 2 ವರ್ಷ ವೇಸ್ಟ್, ಅದೆರಡು ವರ್ಷ 4 ವರ್ಷ ಯಾಕೆ ಕೊಟ್ಟೋಯ್ತು? ಹೋಗ್ಲಿ ಬಿಡಪ್ಪ, ನಾನು ಡಿಗ್ರಿ ಕೂಡ ಮಾಡಿದ್ದೀನಿ ಡಿ ಎಡ್ ಮಾಡಿ, ಡಿ ಎಡ್ ಅಲ್ಲಿ ಇಂಗ್ಲಿಷ್ ಮೆಥಡ್ ತಗೊಂಡಿದ್ದೀನಿ, ಡಿಗ್ರಿಲಿ ಹೆಚ್ ಪಿ ತಗೊಂಡಿದ್ದೀನಿ ಅಲ್ವಾ? ಸೊ ನಾನು ಹೆಚ್ ಪಿ ತಗೊಂಡಿರೋ ಕಾರಣಕ್ಕೆ ನಾನು ಡಿ ಎಡ್ ಇದು ಎಕ್ಸಾಮ್ ಬರೆಯಂಗಿಲ್ಲ, ಜಿ ಪಿ ಎಸ್ ಟಿ ಬರೆಯಂಗಿಲ್ಲ. ಇದ್ಯಾವ ಸೀಮೆ ನ್ಯಾಯ ಗುರುವೆ? ಡಿ ಇ ಡಿ 1-5 ಫಸ್ಟ್ ಕರೀರಿ. ಏನ್ ಡಿ ಎಡ್ ಈಗಾಗಲೇ ಮುಚ್ಚೋಗಿದೆ, ಅಟ್ಲೀಸ್ಟ್ ಅವ್ರು ಮಾಡಿರೋರ್ಗೆ ಒಂದ್ಸರಿನಾದ್ರೂ ಅವಕಾಶವನ್ನ ಕೊಡಿ, ಅದಾದ ಬಳಿಕ ನೀವೇನಾದ್ರೂ ಮಾಡ್ಕೊಳ್ಳಿ. ಫಸ್ಟ್ 1-5 ಕರೀರಿ, ಆಮೇಲೆ ಜಿ ಪಿ ಎಸ್ ಟಿ ಕರೀರಿ, ಆಮೇಲೆ ನಿಮ್ಮ ಏನೋ ಎಚ್ ಎಸ್ ಟಿ ಆರ್ ಇದೆ ಅದನ್ನು ಕರೀರಿ. ಈಗ 2500 ಬಿ ಎಡ್ ನರಿ ಕರಿತಿದ್ರೆ, ಈಗ ಆಲ್ರೆಡಿ ಅವ್ರು ಬಿ ಎಡ್ ನವರು 1-5 ಕೂಡ ಬರೆಯಕ್ ಅವಕಾಶ ಕೊಟ್ಟಿದ್ದೀರಾ. ಸೊ ಕರೀರಿ, ಈಗ 1-5 ಕರೆದ್ಬಿಟ್ಟು ಅವ್ರಿಗೂ ಒಂದು ನ್ಯಾಯ ಕೊಡಿ. ಇವೆಲ್ಲ ಗೊಂದಲಗಳನ್ನ ಮಾಡ್ಕೊಂಡಿದ್ದೀರಾ, ನೆಕ್ಸ್ಟ್ ಏನಾದ್ರೂ ಕರಿಬೇಕಾದ್ರೆ ದಯಮಾಡಿ ಈ ಎಲ್ಲ ಅಂಶಗಳನ್ನ ಗಮನಿಸಿ, ಡಿ ಎಡ್ ನರ್ ಕಡೆಗೂ ಸ್ವಲ್ಪ ಗಮನ ಹರಿಸಿ, ಮತ್ತೆ ಇವೆಲ್ಲ ಏನು ಡಿಗ್ರಿ ಪರ್ಸೆಂಟೇಜು ಅದು ಇದು ಏನೆಲ್ಲ ಇದೆ ಅದೆಲ್ಲವನ್ನ ಸಾಧ್ಯವಾದಷ್ಟು ಕ್ಲಿಯರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದ.